ओके ओके समाधान इलाकू मन अड्रेस गाने गलवा खंडित गे नानी हम और सत्तिल बदकारे अं गो बनीम हमण माधुरी नन मात केळु नीव बरबेको बर्तीर अष्टे मुच्चिट विषय आचे बरद बंदबिटिदे अदे सत्य अंत खात्री आद्रे इवळु हेग समाधान माडोदु देवरे नन जोतेगिरु ಏನಾದರೂ ಕೇಳಬೇಕಿತ್ತೆ ನಮ್ಮ ನಾಗವೇಣಿ ಕೇಳಬೇಕಿತ್ತು ಕೇಳಮ್ಮ ನಾಗವೇಣಿ ಅದಕ್ಕೆ ಯಾಕೆ ಯೋಚಿಸ್ತಿದ್ಯಾ ನೀ ಒಬ್ಬರೇ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ಮೃದುಲಾ ವಿಷಯನ ನೀವೀಗ ಅತ್ತೆಗೆ ಹೇಳ್ತೀರಾ ಅಲ್ವಾ ಅಯ್ಯೋ ಇವಳೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ ಹೌದಾ ಅತ್ತೆ ಮತ್ತೇನೇನಮ್ಮ ಮಾಡ್ಲಿ ನಾನು ಎಷ್ಟು ದಿನ ಸತ್ಯನ ಒಡ್ಲೆಲ್ಲ ಇಟ್ಕೊಳ್ಳೋಕಾಗುತ್ತೆ ಹೇಳು ಹೇಳಬಾರದು ಅಂತ ಅನ್ಸುತ್ತೆ ಆದ್ರೆ ಪ್ರತಿ ಕ್ಷಣ ಅಮ್ಮನಿಗೆ ಮೃದುಲಾಯಿಂದ ಮೋಸ ಆಗ್ತಿದೆಯಲ್ಲ ಅದನ್ನ ನೆನೆಸಿಕೊಂಡ್ರೇನೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಿದೆ ಅದಕ್ಕೆ ಹೇಳಬಿಡಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ಬೇಡ ಅತ್ತೆ ಯಾಕಮ್ಮ ನಾಗವೇಣಿ ನಿನಗೂ ಮೃದುಲ ಮಾಡ್ತಿರೋ ದ್ರೋಹ ಸರಿ ಅನ್ನಿಸ್ಬಿಡ್ತಾ ಅಯ್ಯೋ ಖಂಡಿತ ಇಲ್ಲ ಅತ್ತೆ ಮೃದುಲ ಮಾಡ್ತಿರೋದು ತಪ್ಪೆ ಅದು ಅವಳು ತಿತ್ತುಕೊಳ್ಳಬೇಕು ಆದ್ರೆ ಆ ವಿಷಯ ಗೊತ್ತಾಗಿ ಅತ್ತೆ ನೊಂದ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅತ್ತೆ ನಾಗವೇಣಿ ಯಾವತ್ತಾದರೂ ಒಂದಿನ ಈ ನೋವು ಕಟ್ಟಿಟ್ ಬುತ್ತಿ ಅಲ್ವೇನಮ್ಮ ಅದಕ್ಕೆ ಈ ವಿಷಯ ದೇವಸ್ಥಾನದಲ್ಲೇ ಗೊತ್ತಾಗಿ ಆ ದೇವರ ಸಾಕ್ಷಿಯಾಗಿ ಅಮ್ಮ ಏನು ನಿರ್ಧಾರ ತಗೊಳ್ತಾಳೋ ತಗೊಳ್ಳಿ ಅದಕ್ಕೆ ಈ ವಿಷಯನ ಇವತ್ತು ಅಮ್ಮನಿಗೆ ಹೇಳಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಆದ್ರೆ ಅತ್ತೆಗೆ ಅತ್ತೆಗೆ ಸತ್ಯ ಗೊತ್ತಾದ್ರೆ ಅವರು ಖಂಡಿತ ಮೃದುಲನ್ನ ಈ ಮನೆಯಲ್ಲಿ ಇರಿಸ್ಕೊಳ್ಳಲ್ಲ ನಾಗವೇಣಿ ಮೃದುಲ ಈ ಮನೆಯಲ್ಲೇ ಇರಬೇಕು ಅನ್ನೋ ಆಸೆ ನಿಜವಾಗ್ಲೂ ನಿನಗಿದೆಯಾ ಹಾ 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 ಕಳ್ಳಿ ಕಣೆ ನೀನು ನಾನು ನಿನಗಿಷ್ಟು ವಿಷ ತುಂಬಿದ್ರು ಆ ಮೃದುಲ ಮಾಡಿರೋ ವಶೀಕರಣ ಇನ್ನೂ ಹಾಗೇ ಇದೆ ಅಲ್ವಾ ನಿನಗೆ ನನಗೂ ಮೃದುಲ ನಮ್ಮನೆಯಲ್ಲೇ ಇರಬೇಕು ಅಂತ ಆಸೆ ಕಣಮ್ಮನಾಗ್ವಿಣಿ ಅದಕ್ಕೆ ಈ ದೇವಸ್ಥಾನದಲ್ಲಿ ಅಮ್ಮನಿಗೆ ಸತ್ಯ ಗೊತ್ತಾಗಿ ಅವಳಿಗೆ ನೋವಾದರೂ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಮೃದುಲನ ಕ್ಷಮಿಸೋ ಬುದ್ಧಿನ ಆ ಮನಸ್ಸನ್ನ ದೇವರು ಕೊಡ್ಲಿ ಅಂತ ನಾನು ಈ ವಿಷಯನ ಹೇಳೋಕೆ ಮುಂದಾಗಿದ್ದೀನಿ ಕಣಮ್ಮ ಆದ್ರೆ ಈ ವಿಷಯ ಆಚೆ ಬರೋದ್ರಿಂದ ಪೂಜೆ ನಡೆದೇ ಇರೋ ಸಾಧ್ಯತೆ ಇದೆ ಅದಕ್ಕೆ ನಡೆದ್ರೂ ಅದು ಸರಿಯಾಗಿ ಆಗೋದಿಲ್ಲ ಅದರಿಂದ ಪಾಪ ನಮ್ಮ ರಾಗುಂಗೆ ಅಲ್ವಾ ತೊಂದ್ರೆ ತುಲಾಭಾರ ಮಾಡುವಾಗ ಏನಾಯ್ತೋ ಏನೋ ದೋಷ ಅಂತ ತಕ್ಕಡಿ ಮೇಲೆ ಎದ್ದೇಳ್ದಿದ್ದಕ್ಕೆ ನಾವೆಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಆ ದೋಷ ಇದೇ ಆಗಿತ್ತು ತಾನೆ ಇವತ್ತು ಹಾಗೆ ಕಣಮ್ಮ ಈ ದೋಷ ಪರಿಹಾರ ಆಗದೆ ರಾಘವನಿಗೆ ಏನು ಪೂಜೆ ಮಾಡಿದ್ರು ಅಷ್ಟೇ ಅದು ಫಲ ಕೊಡಲ್ಲ ಅದಕ್ಕೆ ಈ ವಿಷಯ ಬಗೆಹರಿಬೇಕು ಆಮೇಲೆ
ನಿಮ್ಮದೇ ಪೂಜೆ ನಡೆಯುತ್ತೆ. ಅದಕ್ಕೆ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ನಾಗ್ಬೇಣಿ, ನೀನೇನು ಹೆದರ್ಕೋಬೇಡ, ಬಾ. ಬ್ರಹ್ಮಚಾರಿಗಳು ಪೂಜೆ ಬಿಟ್ಟರೆ ಬೇರೆ ಯಾವ ಪರಿಹಾರನೂ ಇಲ್ವಾ ಅಂತ ಅರ್ಚಕರನ್ನು ಕೇಳಿದೆ. ಅದಕ್ಕೆ ಅವರು ಬ್ರಹ್ಮಚಾರಿಗಳು ಪಾದ ಪೂಜೆ ಮಾಡಿದೆ ನಾಗಾರಾಧನೆ ಪರಿಪೂರ್ಣ ಆಗಲ್ಲ ಅಂತ ಹೇಳಿಬಿಟ್ಟು. ಈಗೇನು ಮಾಡೋದು ಅಂದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಲ್ಲ ಪಾರ್ವತಿ, ಅದು ಟೆನ್ಷನ್ ಯಾಕೆ ಮಾಡ್ಕೋತೀಯ ನೀನು? ಅಳಿಯಂದ್ರು ಹೋಗಿದ್ರು ಹುಡುಕೋಕೆ, ಯಾರಾದರೂ ಬ್ರಹ್ಮಚಾರಿ ಸಿಕ್ಕೇ ಸಿಗ್ತಾರೆ, ಕರ್ಕೊಂಬರ್ತಾರೆ. ಅಳಿಯಂದ್ರೆ ಬ್ರಹ್ಮಚಾರಿಗಳು ಸಿಕ್ಕಿದ್ರ? ಏನಾಯ್ತು ಅಳಿಯಂದ್ರೆ? ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ಬಿಟ್ಟೆ ಮಾವ, ಎಲ್ಲೂ ಬ್ರಹ್ಮಚಾರಿಗಳು ಸಿಕ್ಕಲಿಲ್ಲ. ಹೌದಾ? ಬ್ರಹ್ಮಚಾರಿಗಳ ಪೂಜೆ ಆಗೋ ತನಕ ನಾಗಾರಾಧನೆ ಪೂಜೆ ಶುರು ಮಾಡೋಕ್ಕಾಗಲ್ವಲ್ಲ. ದೇವರು ಒಂದನ್ನ ಕೊಡ್ತಾನೆ, ಇನ್ನೊಂದನ್ನ ಕಿತ್ಕೋತಾನೆ. ಅವ್ರು ಹಾಗೆ ಹೇಳಿದ್ರ ಹಿಂದೆ ಏನೋ ಅರ್ಥ ಇದೆಯಾ? ಹಾಗೆ ಯಾಕೆ ಹೇಳಿದ್ರು ಅಂದ್ರೆ ನನ್ನ ಮಗ ರಾಘವಂಗೆ ಏನಾದರೂ ಆಗುತ್ತಾ? ಪಾರ್ವತಿ, ಯಾಕೆ ಹೇಳ್ತಾ ಇದೀಯಾ? ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನಾನು ನಿಮ್ಮೆಲ್ರಿಗೂ ಧೈರ್ಯ ಹೇಳಬೇಕು, ಆದರೆ ನನಗೆ ಯಾಕೆ ಇವತ್ತು ಇಷ್ಟೊಂದು ಭಯ ಆಗ್ತಿದೆ? ಇವತ್ತು ನಾಗಾರಾಧನೆ ನಡೆಯುತ್ತೋ ಇಲ್ವೋ ಅಂತ ಯೋಚನೆ ಆಗಿದೆ. ಪಾರ್ವತಿ, ನಮಗೆ ಬೇಕು ಅಂದ ತಕ್ಷಣ ಬ್ರಹ್ಮಚಾರಿಗಳು ಸಿಕ್ಬಿಡ್ತಾರಾ ಹೇಳು? ಸ್ವಲ್ಪ ಹೊತ್ತು ಕಾಯೋಣ, ಯಾರಾದರೂ ಸಿಕ್ಕೇ ಸಿಗ್ತಾರೆ. ಯಾಕೆ ಇಷ್ಟೊಂದು ವಿಘ್ನಗಳ ಮೇಲೆ ವಿಘ್ನ? ಅವತ್ತು ತುಲಾಭಾರ ಮಾಡೋವಾಗ್ಲೂ ಅಷ್ಟೊಂದು ಅಡೆತಡೆಗಳಾಯ್ತು, ಇವತ್ತು ಹೀಗಾಗ್ತಿದೆ, ಇಷ್ಟಕ್ಕೆಲ್ಲ ಏನ್ ಕಾರಣ? ಅದನ್ನ ನಾನ್ ಹೇಳ್ತೀನಮ್ಮ.